ವೀರಭದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೀರಭದ್ರಪ್ಪ ಅವರೇ. ವೀರಭದ್ರಪ್ಪ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ? ಹೇಳ್ರಿ ಸರ್, ಯಾರನ್ನ ಗೆಲ್ಲಿಸ್ತೀರಿ? ಯಾಕೆ ಸರ್, ಯಾಕೆ ಕಾಂಗ್ರೆಸ್ ಇತ್ತೀಚೆಗೆ ಎಷ್ಟು ಅನುಕೂಲ ಮಾಡ್ಕೊಡ್ತದೆ ಜನರಿಗೆ, ಎಷ್ಟು ಸಣ್ಣ ಜನರಿಗೆ ಎಷ್ಟು ಅನುಕೂಲ ಮಾಡ್ಕೊಡ್ತದೆ? ಬಹಳ ಜನ ಅನುಕೂಲದಲ್ಲಿ ಇದಾರೆ ಮೇಡಮ್. ಈಗ ಏನೋ ಗೊತ್ತೋ, ಇದು ಮಾಡಿದ್ರೆ ನಮಗ್ ಬೇಕಲ್ಲ, ನಾವು ಬಸ್ ಹತ್ತಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲರೂ ಯೂಸ್ ಮಾಡ್ಕೊಂತ ಇದ್ರೆ ಎಲ್ಲರಿಗೆ ತೊಂದ್ರೆ ಇರೋ ಎಷ್ಟು ಅನುಕೂಲ ಆಗಿದೆ ಇದ್ರಿಂದ. ಮೇಲು ಸರ್ಕಾರದಿಂದ ಏನ್ ಮಾಡಿದಾರೆ ಮಾಡಿದಾರೆ ಅಂತಂದ್ರೆ ಅವ್ರು ಕಾಂಗ್ರೆಸ್ಗೆ ನಮ್ಮ ಮತ ಅಂತ ಹೇಳ್ತಾ ಇದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಚಂದ್ರಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಪ್ಪ ಅವರೇ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಹೊರಗಡೆ ಬಂದು ಮಾತನಾಡಿ ಸರ್. ನಮಸ್ಕಾರ. ಎಸ್ ಸರ್, ಯಾರು ಸರ್ ಗೆಲ್ತಾರೆ? ಬಿಜೆಪಿ ಮೇಡಮ್. ಯಾಕ್ರಿ? ಮೋದಿ ಪರವ ಮೇಡಮ್. ಮೋದಿನಾ ಜಗದೀಶ್ ಶೆಟ್ಟರ್ ಅವರ? ಜಗದೀಶ್ ಶೆಟ್ಟರ್ ಒಂದ್ ಕಡೆ ಇದ್ರೆ ಮೋದಿ ಮೇಡಮ್ ನಮ್ದು. ಅಷ್ಟೇ, ಯಾರು ಇರ್ಲಿ ಅಭ್ಯರ್ಥಿ, ಮೋದಿ ಅವ್ರು ನೋಡಿ ಓಟ್ ಹಾಕ್ತಿವಿ ಅಂತೀರಿ. ಓಕೆ ಮೇಡಮ್. ಹಿಂಗಂದ್ರೆ ಇನ್ನೊಂದು ಮೇಡಮ್ ನಮ್ಗೆ ಏನಂದ್ರೆ, ಹೇಳಿ ಹೇಳಿ, ಈಶ್ವರಪ್ಪನವರು ಹಳೆ ಓಲ್ಡ್ರ್ ಅವರು. ಹೌದು, ಅವರು ಮೊದ್ಲಿಂದ ಪಕ್ಷ ಕಟ್ಟಿದ್ರು, ಅವರಿಗೆ ಅನ್ಯಾಯ ಆಗಿದೆ. ಹೌದು ಸರ್. ಅದರಿಂದ ಈ ಸಲ ಸ್ವಲ್ಪ ಬಿಜೆಪಿ ಹೊಡೆತ ಕೊಡ್ತಾರೆ ಮೇಡಮ್. ಅವರಿಗೊಂದು ಸ್ಥಾನ ಕೊಡ್ಬೇಕಾಯ್ತು, ಈ ಬಿಜೆಪಿ ಪಕ್ಷದಲ್ಲಿ ಕೊಟ್ಟಿಲ್ಲ. ಶಿವಮೊಗ್ಗದಲ್ಲಿ ಅವ್ರು ಬಿಟ್ಟು ಹೋಗ್ಬಾರ್ದಾಗಿತ್ತು ಅಂತೀರಿ? ಹೌದ್ ಮೇಡಮ್, ಬಿಟ್ಟು ಕೊಡಬಾರ್ದಿತ್ತು ಬಿಜೆಪಿ ಅಂತ ಕೊಡ್ಬೇಕಾಯ್ತು ಮೇಡಮ್ ಅವ್ರಿಗೆ. ಯಾಕಂದ್ರೆ ಮೊದ್ಲಾಗಿ ಪಕ್ಷ ಕಟ್ಟಿದಾರೆ ಮೇಡಮ್ ಅವರು. ಅಲ್ಲ, ಇವರು ಜಗದೀಶ್ ಶೆಟ್ಟರ್ ಅವರು ಬಿಟ್ಟು ಹೋಗಿದ್ರಲ್ಲ, ಈಗ ಬಂದ್ರೆ ಮೇಡಮ್ ಅವರು ಪಕ್ಷ ಬಿಟ್ಟೋದ್ರಿ, ಪಕ್ಷ ಪಕ್ಷದಿಂದ ಹೊರಗೂ ಇಲ್ಲಲ್ಲ ಮೇಡಮ್ ಇವರು, ಜಗದೀಶ್ ಶೆಟ್ಟರ್ ಅವರ. ಹೌದು ಮೇಡಮ್. ಕಾಂಗ್ರೆಸ್ಗೆ ಹೋಗಿ ಬಂದ್ರಲ್ಲ ಸರ್? ಹೌದ್ ಮೇಡಮ್, ಕಾಂಗ್ರೆಸ್ ಹೋಗಿ ಬಂದ್ರೆ ರೈಟೇನೆ. ನಾವ್ ಮೋದಿ ನೋಡ್ತೀವಿ ಮೇಡಮ್, ಮೋದಿ ನೋಡ್ತೀವಿ ಅಷ್ಟೇ. ಒಟ್ನಲ್ಲಿ ಯಾರು ಎಲ್ಗಾರು ಹೋಗ್ಲಿ ಬರ್ಲಿ, ಮೋದಿ ನೋಡಿ ಓಟ್ ಹಾಕ್ತಿವಿ ಅಂತೀರಿ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳೇನು ಪ್ರಭಾವ ಬೀರಲ್ವಾ ಸರ್ ಅಲ್ಲಿ? ಏ ಇಲ್ಲ ಮೇಡಮ್, ಬೇರೆದಲ್ಲ ಮೇಡಮ್, ಆಗಂಗಿಲ್ಲ ಮೇಡಮ್. ನಿಮ್ಮ ಮನೆಗೆ ಬರ್ತಾ ಇದೆಯಾ ಗ್ಯಾರಂಟಿ ಯೋಜನೆ? ಅಷ್ಟೇ, ಅದ್ ನಮ್ ದುಡ್ಡು ನಮಗ್ ಕೊಡ್ತಾರ, ಅದಕ್ಕೂ ನಮ್ಗೆ ಏನ್ ಸಂಬಂಧ ಇಲ್ಲ ಅಂತೀರಿ. ಓಕೆ ಸರ್, ಥ್ಯಾಂಕ್ ಯು. ಶ್ರೀಕಾಂತ್ ಅಂತ ಕರೆ ಮಾಡಿದ್ದಾರೆ, ಶಶಿಕಾಂತ್ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹೇಳ್ರಿ ಸರ್, ಯಾರಿಗೆ ನಿಮ್ಮ ಮತ, ಯಾವ ಕಾರಣಕ್ಕೆ? ನಾವು ಮೃಣಾಲ್ ಬಳಕರ್ ಆಗ್ತೀವಿ ಮೇಡಮ್. ಮೃಣಾಲ್ ಅವ್ರಿಗೆ? ಎಸ್ ಮ್ಯಾಮ್. ಓಕೆ, ಯಾಕೆ ಸರ್? ಯಾಕಂದ್ರೆ ಮೇಡಮ್, ಜಗದೀಶ್ ಶೆಟ್ಟರ್ ಅವರು ಹೊರಗಿನವ್ರು ಆಗ್ತಾರೆ ಮೇಡಮ್. ಮೃಣಾಲ್ ಅವರು ಬೆಳಗಾವಿಂದ ಮನೆಮಗ ಆಗಿರ್ತಾರೆ ಮೇಡಮ್. ಹಾಗೆ ಮತ್ತು ಜಗದೀಶ್ ಶೆಟ್ಟರ್ ಅವ್ರಿಗೆ ಏಜ್ ಆಗಿದೆ ಅಂತ ಬಿಜೆಪಿ ಅವ್ರು ಟಿಕೆಟ್ ಕೊಡಲಿಲ್ಲ ಮೇಡಮ್, ಮಾತ್ರಿಗೆ ಎಂ ಎಲ್ ಎ. ಈ ಸರಿ ಮತ್ತ ಯಾವ ಫ್ಯಾಕ್ಟ್ರಿ ಇಟ್ಕೊಂಡು ಟಿಕೆಟ್ ಕೊಟ್ಟರು ಏನೋ ಗೊತ್ತಿಲ್ಲ ಮೇಡಮ್. ಅದೇ ಬಿಟ್ಟು ಹೋಗಿದ್ರಲ್ಲ, ಮತ್ತೆ ವಾಪಸ್ ಕರ್ಕೊಂಡ್ ಬಂದ್ರಲ್ಲ. ಅದೇ ಅದೇ, ಅವ್ರು ಎಂ ಎಲ್ ಸಿ ಮಾಡಿದ್ರು, ಅವ್ರಿಗೆ ಅಧಿಕಾರ ದಾ ಇದೆ ಅನ್ಸುತ್ತೆ ಮೇಡಮ್ ಜಗದೀಶ್ ಶೆಟ್ಟರ್ ಅವ್ರಿಗೆ. ಹಾಗೆ ದಿನದಿಂದ ದಿನಕ್ಕೆ ಬಿಜೆಪಿಯಲ್ಲೂ ಕೂಡ ಶಾಸಕರ ಬೆಂಬಲ ಕೂಡ ಕಡಿಮೆ ಆಗಿದೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ವಾ. ಸೊ ಇದು ಎಲ್ಲ ಹೊಡೆತ ಕೊಡುತ್ತೆ ಅಂತ ಅನ್ಸುತ್ತಾ ನಿಮಗೆ? ಒಳ್ಳೆ ಹೊಡೆತ ನೆಚ್ಚಿ ಬೆಳುತ್ತೆ ಮೇಡಮ್. ಈಗ ಸ್ವಲ್ಪ ಬಿಜೆಪಿ ಅವರು ಫ್ಯಾಮಿಲಿ ಸಪೋರ್ಟ್ ಅಂತ ಬೇರೆ ಪಾರ್ಟಿಗೆ ಸಪೋರ್ಟ್ ಮಾಡ್ಬೋದು ಮೇಡಮ್. ಹಾಗೆ ಇಲ್ಲಿ ಬೆಳಗಾವಿ ಲೋಕಲ್ ಅಲ್ಲಿ ಬಸವರಾಜ್ ಒಪ್ಪಂದ ಅವರು ಇದ್ರ ಮೇಡಮ್, ಲೋಕಲ್ ಅವ್ರಿಗೆ ಕೊಡ್ಬೇಕಾಗಿತ್ತು ಮೇಡಮ್. ಮತ್ತ ಮೋದಿ ಅವರು ಮತ್ತ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಮೇಡಮ್. ಈಗ ಜಗದೀಶ್ ಶೆಟ್ಟರ್ ಕೊಟ್ಟಿದ್ದು ಏನನ್ಸುತ್ತೆ ಮೇಡಮ್? ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಶರತ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶರತ್ ಅವ್ರೆ. ನಮಸ್ಕಾರ ರೀ. ಹೇಳ್ರಿ ಸರ್, ಯಾರು ಯಾರಿಗೆ ನಿಮ್ಮ ಬೆಂಬಲ, ಯಾವ ಕಾರಣಕ್ಕೆ? ಇದನ್ನ ಆಮೇಲೆ ಹೇಳ್ತೀವ್ರಿ. ಹಾ ರೀ, ಎಷ್ಟು ಜನರ ಮೋಸ ಮುಖ್ಯವಾಗಿರ್ತಕ್ಕ ಮೋಸ ಮಾಡೋರು ಇರ್ತಾರಂತೆ. ಏನ್ ಸರ್? ಮೋಸ ಹೋಗೋರು ಇರ್ತಕ್ಕ ಮೋಸ ಮಾಡೋರು ಇರ್ತಾರ. ನಾವು ಎಚ್ಚರಿಕೆ ಓಟ್ ಆಗ್ಬೇಕ್ರಿ, ಜನರ ಜಾಗೃತಿ ಆಗ್ಬೇಕ್ರಿ. ಯಾರ ನಮ್ ಕಡೆ ನಮ್ಮ ಏರಿಯಾದಾಗ ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆ ಆಗ್ಬೇಕ್ರಿ. ಈಗ ಮಂಗಳಾ ಅಂಗಡಿ ಅವರು ಸಂಸದೆ ಆಗಿದ್ರು, ಅವ್ರನ್ನ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಬದಲಾಗಿ ಅದೇ ಪಕ್ಷದಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಕಡೆ ಸಚಿವೆ ಮಗ ನಿಂತಿದ್ದಾರೆ, ಅವ್ರು ಕೆಲಸ ಮಾಡಕ್ ಆಗ್ತಿರ್ಲಿಲ್ರಿ. ಅಲ್ಲಿ ನೀವು ಹೆಂಗ್ ಜಡ್ಜ್ ಮಾಡ್ತೀರಿ, ಹೆಂಗ್ ಹೇಳ್ತೀರಿ, ಯಾವ ಕಾರಣಕ್ಕೆ ಅಂತ ಹೇಳ್ತೀರಿ? ಕೆಲಸ ಸಂಸದರ್ ಮಾಡದ್ಮೇಲೆ ಅಲ್ವಾ ಕೆಲಸ ಅಂತ ನೋಡೋದು, ಅಥವಾ ಪಕ್ಷ ನೋಡಿ ಏನ್ ಕೆಲಸ ಆಗ್ಬೇಕು ಸರ್? ಬರ ಬಂದಿದೆ, ಬರಗಾಲ ಇದೆ, ಬರ ಪರಿಹಾರ ಬರ್ಲಿಲ್ಲ, ಇಲ್ಲಿ ನೀರಿಲ್ಲ, ಬೇಸಿಗೆಯಲ್ಲಿ
ಒಟ್ಟು ನಿಮ್ ಯಾರಿಗೆ ಯಾರಿಗೆ ನಿಮ್ ಸಪೋರ್ಟ್ ಯಾರಿಗೆ ಹೇಳ್ರಿ? ನಮ್ ಸಪೋರ್ಟ್ ಬಿಜೆಪಿಗ್ರಿ. ಬಿಜೆಪಿಗ್ರಿ, ಆಯ್ತ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.